ಸಂತೋಷ್ ಲಾಡ್ ಫೌಂಡೇಶನ್ನಿಂದ 26 ಎಲೆಕ್ಟ್ರಿಕ್ ಆಟೋ ವಿತರಣೆ. 75ನೇ ಗಣರಾಜ್ಯೋತ್ಸವದ ಅಂಗವಾಗಿ ಕಾರ್ಮಿಕ ಸಚಿವರು ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸಂತೋಷ್ ಲಾಡ್ ಅವರು ತಮ್ಮ ಸಂತೋಷ್ ಲಾಡ್ ಫೌಂಡೇಶನ್ ವತಿಯಿಂದ 26 ಎಲೆಕ್ಟ್ರಿಕ್ ಆಟೋ ರಿಕ್ಷಾಗಳನ್ನು ವಿತರಿಸಿದರು. ಹುಬ್ಬಳ್ಳಿಯ ಬೈರಿದೇವರಕೊಪ್ಪದ ಹಿಂದೂಸ್ತಾನ್ ಮೋಟಾರ್ಸ್ನಲ್ಲಿ ಈ ಆಟೋಗಳನ್ನು ವಿತರಣೆ ಮಾಡಲಾಯಿತು. ಈ ಆಟೋಗಳಿಗೆ ಡೌನ್ ಪೇಮೆಂಟ್ ಮಾಡಲಾಗಿದ್ದು ಬ್ಯಾಂಕ್ನ ಲೋನ್ ಸೌಲಭ್ಯವನ್ನು ಒದಗಿಸಿ ವಿತರಿಸಲಾಗಿದ್ದು ವಿಶೇಷ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಸಂತೋಷ್ ಲಾಡ್ ಅವರು, ನಮ್ಮ ಫೌಂಡೇಶನ್ ಒಂದಲ್ಲ ಒಂದು ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ತೊಡಗಿದ್ದು ಇಂದು ಎಲೆಕ್ಟ್ರಿಕ್ ಆಟೋಗಳನ್ನು ನೀಡಿದೆ. ಇವುಗಳು ಅವರ ಜೀವನಕ್ಕೆ ನೆರವಾಗಲಿ, ಇವುಗಳನ್ನು ಸರಿಯಾಗಿ ಬಳಸಿಕೊಳ್ಳಿ ಎಂದು ಚಾಲಕರಿಗೆ ಕಿವಿ ಮಾತು ಹೇಳಿದರು. ಈ ಮುಂದೆ ನಮ್ಮ ಫೌಂಡೇಶನ್ ವತಿಯಿಂದ ಕೂಡ ಈಗಿಂದ ಧಾರವಾಡ ಹುಬ್ಬಳ್ಳಿಯಲ್ಲಿ ಇನ್ನ ಈ ಸ್ಕೀಮ್ನಲ್ಲಿ ಹೆಚ್ಚು ಜನ ಭಾಗಿಯಾಗ್ತಾರೆ, ಯಾರ್ಯಾರು ಸಿಂಗಲ್ ಕ್ಲಿಯರ್ ಆಗುತ್ತೆ ಅವರೆಲ್ಲರಿಗೂ ಈ ಒಂದು ಕಾರ್ಯಕ್ರಮ ಇನ್ನ ದೊಡ್ಡ ಪ್ರಮಾಣದಲ್ಲಿ ಅವರಿಗೆ ಸಹಾಯ ಆಗಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಈ ಸಂದರ್ಭದಲ್ಲಿ ಹೇಳಿ. ಮಾಲಿನ್ಯ ಮುಕ್ತ ವಾತಾವರಣ ನಿರ್ಮಿಸುವಲ್ಲಿ ಎಲೆಕ್ಟ್ರಿಕ್ ವಾಹನಗಳು ಹೆಚ್ಚು ಸಹಕಾರಿಯಾಗಿದ್ದು ಈ ನಿಟ್ಟಿನಲ್ಲಿ ಸಂತೋಷ್ ಲಾಡ್ ಫೌಂಡೇಶನ್ ಸಹ ಸುಸ್ಥಿರ ವಾತಾವರಣಕ್ಕೆ ಕೊಡುಗೆ ನೀಡಿದೆ. ರೈಟ್ ಕ್ಲಿಕ್ ನ್ಯೂಸ್, ಹುಬ್ಬಳ್ಳಿ.